ಬರುವ 2024ರಾಗ ಲೋಕಸಭಾ ಚುನಾವಣೆಗಳು ಬರೋರಿ. ನಂಬರ್ ಒನ್ ಚಾನಲ್ದಿಂದ ನಿಮಗೆ ಸ್ವಾಗತ ಬಯಸ್ತೇನೆ ರೀ. ನಾ ಸಯ್ಯದ್ ಮಾತಾಡೋದು, ಯಾಕಂದ್ರೆ ಜವಾರಿ ಖಡಕ್ ಚಾನಲ್ದಿಂದ ಭಾರತೀಯ ಜನತಾ ಪಕ್ಷದಾಗ 2024ರಾಗ ಸರ್ಕಾರ ರಚನೆ ಮಾಡ್ತೈತೋ ಇಲ್ಲೋ ಅನ್ನೋದು ವಿಶ್ಲೇಷಣೆಯೊಂದಿಗೆ ಬಂದಿದ್ದೀನಿ. ಕರ್ನಾಟಕ ರಾಜ್ಯದಿಂದ ಈಗ 17 ಮಂದಿಗೆ ಟಿಕೆಟ್ ತಪ್ಪಿಸಾವ್ರಿ. ಯಾರಿಗೆ ತಪ್ಪಿಸಾವ್ರ? ಮೋದಿ ಶಾ ಮತ್ತು ಇಬ್ಬರು ಭಾಳ ಗರಮಾಗ್ಯಾರ ಕರ್ನಾಟಕ ರಾಜ್ಯದಾಗ. ವೀರೇಂದ್ರ ಪಾಟೀಲ್ ಅವ್ರನ್ನ ಬಿಟ್ಟರೆ 135 ಸ್ಥಾನಗಳನ್ನು ತಂದುಕೊಟ್ಟಂಥ ಕರ್ನಾಟಕ ಕಾಂಗ್ರೆಸ್ ಭಾಳ ಚಿಗರೈತ್ರಿ. ಕರ್ನಾಟಕ ಕಾಂಗ್ರೆಸ್ ಚಿಗರೈತೆ ಅಂದಮೇಲೆ ದಕ್ಷಿಣ ಭಾರತದಿಂದ ಆಂದೋಲನ ಆಗೋದು ರೀ. ಯಾಕಂದ್ರೆ ಆಂಧ್ರದಾಗ ಏನು ನಡೆಯಂಗಿಲ್ಲ, ತಮಿಳುನಾಡ್ದಾಗ ಏನು ಭಾರತೀಯ ಜನತಾ ಪಕ್ಷದ ಆಟ ನಡೆಯಂಗಿಲ್ಲ, ಕೇರಳದಾಗ ನಡೆಯಂಗಿಲ್ಲ, ಕರ್ನಾಟಕದಾಗಂತೂ 135 ಸೀಟ್ ಬಂದು ವಿರೋಧ ಪಕ್ಷ ನಾಯಕ ಸಹಿತ ಆಯ್ಕೆ ಮಾಡುವ ಸಲುವಾಗಿ ಇನ್ನು ಮಖಾಡೆ ಮಲಗಿದ ಭಾರತೀಯ ಜನತಾ ಪಕ್ಷ ಈಗ 17 ಮಂದಿ MPಗಳಿಗೆ ಟಿಕೆಟ್ ಕೊಡೋಂಗಿಲ್ಲ. ಯಾಕೆ ಟಿಕೆಟ್ ಕೊಡೋಂಗಿಲ್ಲ ಗೊತ್ತೈತೇನ್ರಿ? ಅವರು ಎಂದೂ ಹೋಗಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾನು ಇಲ್ಲಿ MP ಅದೀನಿ, ಮೋದಿ ಸಾಹೇಬ್ರ ನಮ್ಮ ಏರಿಯಾದಾಗ ಇಂತಿಷ್ಟ ಯೋಜನೆಗಳನ್ನ ಕೊಡ್ರಿ ಅಂತೇಳಿ ಹೋಗೋ ಧೈರ್ಯ ಯಾರಿಗೂ ಇಲ್ಲರಿ. ಮೋದಿ ಅವ್ರ ಮುಂದೆ ನಿಂದಿರುವಂಥ ಶಕ್ತಿನೂ ಇಲ್ಲರಿ MPಗಳಿಗೆ. ಹಂಗಾದ್ರೆ ನಮಗೆ MP ಅಂತಬೇಕು, ಪ್ರಧಾನಮಂತ್ರಿ ಅಂತಬೇಕು. ಮನಮೋಹನ್ ಸಿಂಗ್ ಇದ್ದಾಗ ಇದೇ ಕಾಂಗ್ರೆಸ್ ಪಕ್ಷದ MPಗಳಿಗೆ ನೇರವಾಗಿ ಪ್ರಧಾನಮಂತ್ರಿನ ಭೇಟಿ ಮಾಡಿ ಹೋಗಿ ತೊಗೊಂಡು ಬರ್ತಿದ್ರು ಅನುದಾನನ. ಈಗ ಅನುದಾನ ತರುವಂಥ ಶಕ್ತಿನೂ ಇಲ್ಲ, ಮೋದಿ ಅವ್ರನ್ನ ಮಾತಾಡಿಸೋದಿಲ್ಲ, ಒಂದು ಪತ್ರಿಕಾಗೋಷ್ಠಿ ಮಾಡೋದಿಲ್ಲ. ಪತ್ರಕರ್ತರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ರಿ. ಯಾವ ಜನಪ್ರತಿನಿಧಿ ಅದಾನ ಮಾಧ್ಯಮದ ಮುಂದೆ ಬಂದು ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಬೇಕು? ಯಾರು ಮಾಡ್ತಿದ್ರು? ಮನಮೋಹನ್ ಸಿಂಗ್ ಯಾವಾಗಲೂ ದೈನಂದಿನವಾಗಿ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇದ್ದು ಅಂದ್ರೆ ತಕ್ಷಣ ಪತ್ರಿಕಾಗೋಷ್ಠಿ ಮುಖಾಂತರ ಇಡೀ ಜಗತ್ತಿಗೆ ಜಾಹೀರಾಗುವಂಗೆ ಎಲ್ಲ ಪತ್ರಿಕಾಗೋಷ್ಠಿದಾಗ ಮಾತಾಡ್ತಿದ್ರು. ಆದರೆ ಮೋದಿ ಸಾಹೇಬರು ಮಾತಾಡೋದೇ ಇಲ್ಲರಿ. ಇದೇನು ಗೊತ್ತಿಲ್ಲ, ಇನ್ನು 2024 ಬರುವಾಗ ಮತ್ತೆ ಭಾರತೀಯ ಜನತಾ ಪಕ್ಷ ಬರುವ ಸಲುವಾಗಿ ಮತ್ತೇನು ಪ್ಲ್ಯಾನ್ ಹಾಕ್ತಾರೆ, ಮತ್ತೇನು ಘಟನೆಗಳನ್ನು ಮಾಡ್ತಾರೆ, ಯಾವ ರೀತಿಯಿಂದ ಯಾವ ಮಾರ್ಗಗಳನ್ನು ಅನುಸರಣೆ ಮಾಡಿ 2024ಕ್ಕೆ ಭಾರತೀಯ ಜನತಾ ಪಕ್ಷ ಬರ್ತೈತ್ರಿ? ಯಾಕಂದ್ರೆ ತೃತೀಯ ರಂಗ ಒಂದು ತಯಾರಾಗತೈತಿ. ಈ ಕಡೆ ಫಾರೂಕ್ ಅಬ್ದುಲ್ಲಾ, ಈ ಕಡೆ ಜಗನ್ಮೋಹನ್ ರೆಡ್ಡಿ, ಈ ಕಡೆ ಸ್ಟಾಲಿನು, ಇವರು ಎಲ್ಲರೂ ಕೂಡಿ ಮಮತಾ ದೀದಿ ನೇತೃತ್ವದಾಗ ಭಾರತೀಯ ಜನತಾ ಪಕ್ಷವನ್ನು ಭಾರತದಿಂದ ಮಖಾಡೆ ಮಲಗಿಸ್ಬೇಕನ್ನೋದು ಬಹಳ ಪ್ಲ್ಯಾನ್ ಮಾಡಾಕತ್ತಾರ. ಈಗ ನೋಡ್ರಿ, ಕರ್ನಾಟಕ ರಾಜ್ಯದಾಗ ಜನ ಎಷ್ಟು ಜಾಗೃತರಾದರು, ಜನ ಎಷ್ಟು ಹುಷಾರಾದರು, ನಮಗೆ ಎಂಥ ಸರ್ಕಾರ ಬೇಕಾಗಿತ್ತು, ಶಾಂತಿಯ ಸಮನಮತೆಯಿಂದ ಬದುಕಿ ಬಾಳು ಅಂಥ ಸರ್ಕಾರ ನಮಗೆ ಬೇಕಾಗಿತ್ತು ಅಂಥೇಳಿ 135 ಸ್ಥಾನ ತೊಗೊಂಡ್ರು. 25-30 ಸ್ಥಾನಗಳು ಕನಿಷ್ಠ 3,000-4,000 ಬಿದ್ದವ್ರಿ. ಅಂದ್ರೆ 183 ಸೀಟುಗಳನ್ನ ವೀರೇಂದ್ರ ಪಾಟೀಲ್ ಸರ್ಕಾರ ಬಂದಿತ್ತು. ಅಂಥ ಸರ್ಕಾರದಾಗ ಎರಡನೇ ಸರ್ಕಾರ ಅಂದ್ರೆ ಇದೇ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಪರಿಶ್ರಮ ಅಲ್ರಿ. DK ಶಿವಕುಮಾರು ಸಹಿತ ಕಾಂಗ್ರೆಸ್ ಪಕ್ಷ ಕಟ್ಟುವ ಸಲುವಾಗಿ ಭಾಳ ಶ್ರಮ ಪಟ್ಟರು. ಅದಕ್ಕೆ ಮಾಸ ಲೀಡರ್ ಒಬ್ಬರು ಸಿಕ್ಕರು ಸಿದ್ದರಾಮಯ್ಯ. ಎಲ್ಲ ಸಚಿವ ಸಂಪುಟದಾಗ ಈಗ 33 ಮಂದಿ ಮಂತ್ರಿ ಆದವರು ಎಲ್ಲರೂ ಒಳ್ಳೆ ಮಂತ್ರಿಗಳು. ಯಾವುದೇ ಅವರ ತಪ್ಪುಗಳನ್ನು ಹುಡುಕಲಾಕ ಈಗ ಬೆನ್ನ ಹೈತ್ಯಾರ. ಆದರೆ ತಪ್ಪುಗಳು ಸಿಗ್ತಾವೇನ್ರಿ? ಭಾಳ ಚೆನ್ನಿರ್ತಾರೆ ಅವರು. ಯಾಕಂದ್ರೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಈಗ ಕರ್ನಾಟಕದಿಂದ 25 ಸ್ಥಾನಗಳನ್ನು ಈಗ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕೋತೈತಿ ಆ MPಗಳು ಆರಿಸಿ ಬರ್ತಾರೆ. ಈಗ ಒಂದೊಂದು MP ಕ್ಷೇತ್ರದಾಗ 10 MLಗಳು ಇದ್ರೆ ಅಲ್ಲಿ 7-8 ಕಾಂಗ್ರೆಸ್ದವ್ರು ಬಂದಾರ. ಇದೊಂದು ಬಿಗ್ ಟಾನಿಕ್ ಅಲ್ರಿ, ಪೌಷ್ಟಿಕ ಆಹಾರ ಸಿಕ್ಕಂಗ್ರಿ. ಹಂಗಾದ್ರೆ ಇನ್ನು ಬೀದರ್ದಿಂದ ಚಾಮರಾಜನಗರವರೆಗೆ ಯಾವ MPಗಳು ಬೆಂಕಿ ಮಾತಾಡಿದರು, ಯಾವ MP ಜಾತಿಯ ಕಲಗಳನ್ನು ತಯಾರು ಮಾಡಿದರು, ಅವ್ರು ಎಲ್ಲರೂ ಈಗ ಮನೆಗೆ ಹೋಗುವಂಥ ಕಾಲ ಬಂದೈತಿ. ಏನೇನು ಮಾತಾಡಿದ್ರು ನೋಡಿದಿರಲ್ಲ ಅವರ. ಕೊನೆಯ ಮಳೆ ಹೊಡಿತಾನಂದರು. ಇದೇ ಕೊನೆಯ ಚುನಾವಣೆ ಸಿದ್ದರಾಮಯ್ಯ DK ಶಿವಕುಮಾರ್ದು. ಕಾಂಗ್ರೆಸ್ ಸರ್ವನಾಶ, ಕಾಂಗ್ರೆಸ್ ಮುಕ್ತ ಭಾರತ ಅಂತೇಳಿ ಹೇಳಿದರು. ಆದರೆ ಈಗ ಪ್ರಾದೇಶಿಕ ಪಕ್ಷಗಳು ಸಹಿತ ಇನ್ನು ಮುಂದೆ 2028ರಾಗ ಪ್ರಾದೇಶಿಕ ಪಕ್ಷಗಳು ಇನ್ನು ಭಾಳ ಶಕ್ತಿವಂತ ಆಗ್ತಾವೆ ನೋಡ್ರಿ. ಆಂಧ್ರ ಪ್ರದೇಶದಾಗ ಪ್ರಾದೇಶಿಕ ಪಕ್ಷ, ತೆಲಂಗಾಣದಲ್ಲಿ ಪ್ರಾದೇಶಿಕ ಪಕ್ಷ, ನಿಮ್ಮ ಪಶ್ಚಿಮ ಬಂಗಾಳದಲ್ಲಿ ಪ್ರಾದೇಶಿಕ ಪಕ್ಷ, ಕೇರಳದಲ್ಲಿ ಪ್ರಾದೇಶಿಕ ಪಕ್ಷ, ತಮಿಳುನಾಡದಲ್ಲಿ ಪ್ರಾದೇಶಿಕ ಪಕ್ಷ, ಇವೆಲ್ಲ ಪ್ರಾದೇಶಿಕ ಪಕ್ಷಗಳು ತಮ್ಮ ನಾಡನ್ನು ಕಟ್ಟಲಕ್ಕ ಭಾಳ ಒಂದು ಶ್ರಮ ವಹಿಸ್ತಾವಂಥೇಳಿ ಜಾತ್ಯತೀತ ಜನತಾದಳನೂ ಸಹಿತ ಭಾಳ ಚಿಗುರಿತ್ತು. ಆದರೆ ಜನ ಅವರಿಗೆ ಆಶೀರ್ವಾದ ಮಾಡಲಿಲ್ಲ. ಈ ಗಾಳಿ ಹೆಂಗಿತ್ತು, ಎಂತಿಂಥ ವ್ಯಕ್ತಿಗಳು ನಿಂತರೂ ಸಹಿತ ಕಾಂಗ್ರೆಸ್ದ ಒಂದು ಅಲೆಯಲ್ಲಿ ಕೊಚ್ಚಿ ಹೋದರು. ಯಾಕಂದರೆ ಈಗ ಮೋದಿ ಮತ್ತು ಶಾ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯರ ಮೇಲೆ,
ಶಾಸಕರ ಮೇಲೆ, ಮಾಜಿ ಶಾಸಕರ ಮೇಲೆ, ಪದಾಧಿಕಾರಿಗಳ ಮೇಲೆ ಬೆಂಕಿಯಾಗಿ ಕೂತಾರ. ಬಿ ಎಲ್ ಸಂತೋಷ್ ಆಟ ನಡೀಲಿಲ್ಲ, ಪ್ರಹ್ಲಾದ್ ಜೋಶಿ ಆಟ ನಡೀಲಿಲ್ಲ. ಎಂತೆಂಥ ಅವ್ರನ್ನ ಮೂಲೆಗುಂಪು ಮಾಡುವ ಸಲುವಾಗಿ ಇದೇ ಲಕ್ಷ್ಮಣ ಸವದಿ ಮತ್ತು ಜಗದೀಶ್ ಶೆಟ್ಟರನ್ನ ಮೂಲೆಗುಂಪು ಮಾಡಿದರು. ಲಿಂಗಾಯತ ಮತದಾರದ ಒಂದು ಬಲಾಢ್ಯ ಒಂದು ಸೈನ್ಯತ್ತು, ಅಂಥವ್ರನ್ನ ಸಹಿತ ಹೊರಗೆ ಹಾಕುವಂಥ ಪ್ರಯತ್ನ ಮಾಡಿರಿ. ಈಗ ಬಾಯಿ ಮುಚ್ಕೊಂಡು ಸುಮ್ಮಕುತ್ತೀರಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರು ಒಂದು ಪ್ರಕಟಣೆ ಕೊಟ್ಟಾರ, ಯಾವುದೇ ವಿಚಿತ್ರಕಾರಿ ಮತೀಯ ಭಾವನೆ ಕೆರಳಿಸುವಂಥ ಯಾರಾದರೂ ಪೋಸ್ಟ್ ಹಾಕಿದರೆ ತಕ್ಷಣ ಎಫ್ ಐ ಆರ್, ತಕ್ಷಣ ಅವ್ರ ಮೇಲೆ ಕಾನೂನು ಕ್ರಮ. ಇದರಿಂದ ಈಗ ನೋಡಿರಿ, ದೈನಂದಿನವಾಗಿ ಒಂದು 8 ದಿನದಿಂದ 10 ದಿವಸ ಆತು, ಈ ಯಾವ ಹಂತ ಉದ್ರೇಕಕಾರಿ ಪ್ರಚೋದನಕಾರಿ ಪೋಸ್ಟ್ಗಳು ಹಾಕುವಾರ್ರಿ. ಈ ಕಾನೂನನ್ನು ಮೊದಲು ತಂದಿದ್ರಂದ್ರೆ ಈ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ದೈನಂದಿನವಾಗಿ ಹಿಂದೂ ಮುಸ್ಲಿಂ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಯಾವುದೇ ಒಂದು ದರ್ಗಾಕ್ಕೆ ಹೋದರೂ ಹಿಂದೂ ಮುಸ್ಲಿಂ, ಯಾವುದೇ ಒಂದು ಮಂದಿರಕ್ಕೆ ಹೋದರೆ ಹಿಂದೂ ಮುಸ್ಲಿಂ. ಈಗ ನಮ್ಮ ಕರ್ನಾಟಕ ರಾಜ್ಯದಾಗ ಒಳ್ಳೊಳ್ಳೆ ರಾಜಕಾರಣಗಳದಾರ, ಒಳ್ಳೊಳ್ಳೆ ರಾಜಕಾರಣಗಳು ದಿಕ್ಕು ಬದಲಿಸಿದಂಥ, ದೇಶಕ್ಕೆ ಒಂದು ಮಾದರಿ ಆಗುವಂಥ ಕೆಲಸಗಳನ್ನ ಮಾಡಿದಂಥ ಈ ಕರ್ನಾಟಕದಿಂದ ಈಗ ಅಲೆ ಚಾಲು ಆಗೈತಿ. ಹಾಗಾದರೆ 2024 ಮೋದಿ ಸರ್ಕಾರ ಮತ್ತೆ ಬರ್ತೈತಿ ರೀ? ಮೋದಿಯವರು ಎಷ್ಟು MPಗಳನ್ನ ತರ್ಬೋದು? ಅಮಿತ್ ಶಾ ಮತ್ತೇನು ಮ್ಯಾಜಿಕ್ ಮಾಡ್ಬೋದು? ಯೋಗಿನಾಥ್ ಬಾಬಾ ಯಾವ ರಣತಂತ್ರ ಹೆಣಿಬಹುದು? ಅದಕ್ಕೆ ಪ್ರತಿರೂಪವಾಗಿ ಕಾಂಗ್ರೆಸ್ ಯಾವ ರಣತಂತ್ರ ಹೆಣಿತೈತಿ? ಕಾಂಗ್ರೆಸ್ ಯಾವ ಬಿಗ್ ಟಾನಿಕ್ ತಯಾರು ಮಾಡ್ತೈತಿ? ಅದರ ಸಲುವಾಗಿ ಅನಿಸಿಕೆಗಳನ್ನ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಬೇಕು. ಯಾಕಂದರೆ 2024 ಕಾಂಗ್ರೆಸ್ ಬರುವ ಸೂಚನೆಗಳದಾವ. ತೃತೀಯ ರಂಗ ಎಲ್ಲ ಒಂದಾಗಿ ತೃತೀಯ ರಂಗದ ಸರ್ಕಾರ ಬರುವ ಸಲುವಾಗಿ ಈಗಾಗಲೇ ಕರ್ನಾಟಕದಲ್ಲಿ ಎಲ್ಲ ನಿಗಮ ಮಂಡಳಿಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರಾತಿನಿಧ್ಯತೆ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹೇಳ್ಯಾರ. ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಳ್ಳೊಳ್ಳೆ ಹುದ್ದೆಗಳು ಕೊಟ್ರೆ 25 ಸೀಟ್ MPಗಳು ಬರ್ತಾವ್ರಿ. ತಿಳ್ಕೊರಿ, ಕಡಕಕ್ಕ ಏನು ಹೇಳ್ತಾನೆ? ಏನು ಮುಂದೆ ಯಾರು ಆಟ ನಡೆಯೋದಿಲ್ಲ. ಈಗ ಬರೀ ಎಲ್ಲರೂ ಶಾಂತಿಯ ಸಮನ್ಮತೆಯಿಂದ ಬದುಕಬೇಕನ್ನೋದು ವಿಚಾರ ಮಾಡಕತ್ತಾರ. ಆದರೆ ಬೆಂಕಿ ಹಚ್ಚವರ ಮಣಿ ಹಿಡ್ಕೊಂಡ್ರಿ, ಇನ್ನು ನಿಮ್ಮ ಬಾಯಿಗೆ ಪಟ್ಟಿ ಕೈಟ್ಬಿಟ್ರು ನೀವು ಯಾವುದೇ ಧರ್ಮದ ಅವಹೇಳನಕಾರಿಯಾಗಿ ಮಾತಾಡಬೇಡ್ರಿ. ಅವರವರ ಧರ್ಮ ಅವರಿಗೆ ಶ್ರೇಷ್ಠ. ತನ್ನ ತಂದೆ ತಾಯಿನ ಎಷ್ಟು ಪ್ರೀತಿ ಮಾಡ್ತಾರ ಆ ಧರ್ಮವನ್ನು ಅವರು ಪ್ರೀತಿ ಮಾಡ್ತಾರ. ಹೊರಗೆ ಬಂದ ಮೇಲೆ ಮಾನವರಾಗಿ ಬದುಕೋಣ. ಇದು ಒಂದು ವಿಶೇಷ ಸುದ್ದಿ. ಈಗ ಯಾವ ಪ್ರಚೋದನಕಾರಿ ಪೋಸ್ಟ್ಗಳು ಹಾಕೋದು ಯಾಕೆ ಬಂದ್ ಮಾಡಿರಿ? ಈಗ ಗೊತ್ತಾಯ್ತಿರಲ್ಲ ಕಾನೂನು ಏನೈತೆ ಅನ್ನೋದು, ಹೆಂಗೆ ಮಂತ್ರಿಗಳು ಗುಡುಗಾಕತ್ತಾರ. ಆ ಮಂತ್ರಿಗಳು ಗುಡುಗಿದ ಮೇಲೆ ಆಯಾಯ ಕ್ಷೇತ್ರದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಕ್ತ ಆದೇಶ ಕೊಟ್ಟಾರೆ. ಯಾರು ಅಂತ ಪ್ರಚೋದನಕಾರಿ ಪೋಸ್ಟ್ಗಳನ್ನ ಹಾಕ್ತಾರೆ ತಕ್ಷಣ ಅವ್ರ ಮೇಲೆ ಎಫ್ ಐ ಆರ್, ಕಾನೂನು ಕ್ರಮ. ಇವೆಲ್ಲ ಇನ್ನು ಕಾಯ್ದೆ ಚಾಲುವಾಗುವ. ಅದರ ಸಲುವಾಗಿ ಈಗ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮದಾಗ ಭಾಳ ಶಾಂತಾಗ್ಯಾವ. ಆದರೂ ಸಹಿತ 5 ಗ್ಯಾರಂಟಿಗಳ ಬಗ್ಗೆ ದೊಡ್ಡ ದೊಡ್ಡ ಚಾನಲ್ಗಳು ಇನ್ನೂ ಹೊಯ್ಕೊಳಕತ್ತಾವ್ರಿ. ಆ ದೊಡ್ಡ ದೊಡ್ಡ ಚಾನಲ್ಗಳು ಎಲ್ಲ ಪ್ಯಾಕೇಜ್ ಆಗಿಬಿಟ್ಟವ್ರಲ್ಲ, ಇನ್ನು ಅದು ಋಣ ತೀರಿಸ್ಬೇಕ್ರಲ್ಲ. ನೋಡ್ರಿ, ಒಂದು ಸಣ್ಣ ತಪ್ಪಿದ್ರೂ ಅದನ್ನು ಬೆಳಗಿಂದ ಸಂಚಿತಕ ರೂಪಾಕತ್ತಾರೆ. ಅದರ ಸಲುವಾಗಿ ಕರ್ನಾಟಕ ಕಾಂಗ್ರೆಸ್ದ ಹಿತಚಿಂತಕರು, ಜಾತ್ಯತೀತ ಜನತಾ ದಳದ ಹಿತಚಿಂತಕರು ಸೋಷಿಯಲ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಸುದ್ದಿಗಳನ್ನು ಅವರಿಗೆ ಪ್ರೋತ್ಸಾಹ ಕೊಡ್ರಿ ಅನ್ನೋದೇ ನಮ್ಮ ವಿಶೇಷ ಒಂದು ವರದಿ. ಹಾಗಾದರೆ 2024 ಮತ್ತೆ ಮೋದಿ ರಾಜ ಆಳ್ತಾರ್ರಿ, ದೇಶ ಆಳ್ತಾರೆ, ಆಳ್ತಾರೆ ಅನ್ನೋರು ಎಷ್ಟು ಮಂದಿ ಓಟ್ ಹಾಕ್ತಾರಪ್ಪ? ಆ ಅನಿಸಿಕೆ ಹಾಕ್ರಿ. ಮತ್ತೊಂದು ಎಪಿಸೋಡ್ದಿಂದ ಬರ್ತೀನಿ, ಮತ್ತು ಕಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ. ನಮಸ್ಕಾರ.